ಸಂಪ್ರದಾಯದ ಹಾಡುಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಮಂಗಳ ಕಾರ್ಯಗಳಾದರೂ ಪುರೋಹಿತರ ಮಂತ್ರ ಹೇಗೋ ಹಾಗೆ ಸಂಪ್ರದಾಯದ ಹಾಡುಗಳು. ಇವುಗಳಲ್ಲಿ ಅವತಾರಿ ಪುರುಷರ ಮಂಗಳ ಕಾರ್ಯಗಳ ವರ್ಣನೆ ಇದೆ. ಮುಖ್ಯವಾಗಿ ಅಂತಹ ಪಾತ್ರಗಳನ್ನು ಮಾನವರಲ್ಲಿ ಆರೋಪಿಸಿ ಹಿಂದೆ ನಡೆದ ಘಟನೆಗಳನ್ನು ಇಂದು ಪುನರುಜ್ಜೀವನಗೊಳಿಸುವ ಶಕ್ತಿ ಈ ಸಂಪ್ರದಾಯದ ಹಾಡುಗಳಿಗಿವೆ. ಉದಾಹರಣೆಗೆ, ವಧುವರರನ್ನು ಸೀತಾರಾಮ, ಪದ್ಮಾವತಿ ಶ್ರೀನಿವಾಸರೆಂದು ಗೌರವಿಸುವ ನಮ್ಮ ಪೂರ್ವಿಕರ ಅಮೋಘ, ಅವರ ಮದುವೆಯು ಹೀಗೆಯೇ ನಡೆದಿರಬಹುದೆಂಬ ಕಲ್ಪನೆ ನಮ್ಮನ್ನು ಆ ಕಾಲಕ್ಕೆ ಆ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಅಂತೆಯೇ ಇನ್ನಿತರೆ ಸಂಪ್ರದಾಯದ ಗೀತೆಗಳು ಇಲ್ಲಿ ಅಡಕವಾಗಿವೆ. ತನ್ನನ್ನು ಕುರಿತು ಭಕ್ತಿಯಿಂದ ಹಾಡುವ ಭಕ್ತರನ್ನು ಎಲ್ಲ ಆಪತ್ತುಗಳಿಂದಲೂ ದಾಟಿಸುವವಳಾದ ಗಾಯತ್ರಿ ದೇವಿಯನ್ನು ಈ ಸಂಪ್ರದಾಯದ ಹಾಡಿನಲ್ಲಿ ಮನೋಹರವಾಗಿ ವರ್ಣಿಸಲಾಗಿದೆ. ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವು ನಿಂದು ಕಣ್ತೆರೆದು ನೋಡಿ ಮಸುಣಿ ವಜ್ರಗಳ ರೂತಿ ಚತುರಾಶ ಮೇಲೆ ಸೆವಾರು ಕಲಶಂಗಳು ಅಸಮ ಸಿಂಹಾಸನ ದಿವಾಸೆಯು ಎಸೆದು ಹತ್ತವತಾರ ಕೆತ್ತಿದ ಮಿಸು ಪವಡ್ಯಾಣದ ನಡುವಿಗೆ ನಸು ನಗುತ ಸಾವಿತ್ರಿ ದೇವಿಯು ಬಂದು ಕೂತಿಗಳು ನೋಡಿ ಗಾಯತ್ರಿ ದೇವಿ ಮುಂದು ಕಣ್ತೆರೆದು ನೋಡಿ ನೀಲ ದರ್ಪಣ ಪಿಡಿದು ಕೆಂಪಿನ ಬಟ್ಟು ಪಾಲ ಮಧ್ಯವೇ ನೋಡಿಟ್ಟು ವಾಲೆ ಜುಮುಕಿಯು ಜೊತೆಗೆ ಸಿರಸಿನ ಮೇಲೆ ಸಾಸಿರ ದಳ ಪದ್ಮ ಲೀಲೆಯಿಂದಲೇ ಮನೆಯೊಳಾಡುತ್ತ ಏಳು ಕೋಟಿ ಸುಮಂತ್ರ ದೇವತೆ ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವು ನಿಂತು ಕಣ್ತೆರೆದು ನೋಡಿ ನಕ್ಷತ್ರದಂತೆ ವಿಪ್ರಾಚಿತ ಮೂತಿನ ಮೂಗುತಿಯು ಸತ್ಯ ಚಿತ್ತಾನಂದ ರೂಪಿಣಿ ನಿತ್ಯ ಮಾಯಾ ಕಲುಷಹಾರಿಣಿ ಕರ್ತೃ ಗುರು ಮಹಾಲಿಂಗರಂಗನ ಶಕ್ತಿ ಸಾಕ್ಷಾತ್ ತ್ರಿಪುರ ಸುಂದರಿ ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವು ನಿಂದು ಕಣ್ತೆರೆದು ನೋಡಿ ಒಂದು ನಿಮಿಷವು ಧ್ಯಾನಿಸಲ್ಭವ ಬಂಧನವ ತಾವು ಕಳಚಿ ಬ್ರಹ್ಮಾನಂದ ಶರದಿಯೊಳದಿ ಸಲಹುವೆನೆಂದು ಹೃದಯಾಂಗಣದಿ ಮುದದಿ ಬಂದು ಕೂತಿಗಳು ನೋಡಿ
ಮಾಡ್ರಿದೇವಿ ನಿಂದು ಕಣ್ತೆರೆದು ನೋಡಿ ಬಂದು ಕೂತಿಗಳು ನೋಡಿ ಗಾಯತ್ರಿ ನೀವಿಂದು ಕಣ್ತೆರೆದು ನೋಡಿ ನೀವು ನಿಂದು ಕಣ್ತೆರೆದು ನೋಡಿ ನೀವು ನಿಂದು ಕಣ್ತೆರೆದು ನೋಡಿ ಮದುವೆಯಾಗಲಿರುವ ವರನನ್ನು ಶಿವನೆಂದು ಭಾವಿಸಿ ಅವನ ಮಾವನಾದ ಹಿಮವಂತನು ಅವನ ಪೂಜೆಯನ್ನು ಮಾಡಿದ ಸಂದರ್ಭದ ಚಿತ್ರಣ ಇಲ್ಲಿದೆ. ಇಲ್ಲಿ ವರ ಸಾಕ್ಷಾತ್ ಶಿವನಾಗುತ್ತಾನೆ, ವರನ ಮಾವ ದೇವಾತ್ಮನಾದ ಹಿಮವಂತನಾಗುತ್ತಾನೆ. ಒಂದೆಡೆ ಕಾಳಿದಾಸ ಹೇಳುತ್ತಾನೆ, ಅಸ್ತಿ ಉತ್ತರ ಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಘಾದಿರಾಜಃ ಎಂದು. ವರನ ಪೂಜಯ ಮಾಡಿದನು ಹಿಮವಂತನು ತರುಣಿ ಮೆನಕೆಯೊಡಲೆ ಹರನ ಶಂಕರನ ಮೃಗಧರನ ಶಶಿಧರನ ಸುರನರ ಸೇವಿತನ ಸುಂದರನ ವರನ ಪೂಜಯ ಮಾಡಿದನು ಹಿಮವಂತನು ತರುಣಿ ಮೆನಕೆಯೊಡಲೆ
ವಧುವರರು ಪರಸ್ಪರ ಮಾಲಾರ್ಪಣೆ ಮಾಡಿಕೊಳ್ಳುವಾಗ ಹಾಡುವ ಈ ಗೀತೆಯಲ್ಲಿ ಶ್ರೀನಿವಾಸ ಕಲ್ಯಾಣದ ಕಲ್ಪನೆ ಇದೆ. ಕಲಿಯುಗದ ಸ್ವಾಮಿ ತಾನು ಕಣಿವೆ ಬೆಟ್ಟದಲ್ಲಿದ್ದನೆ ವೆಂಕಟರಮಣ ಕಲಿಯುಗದ ಸ್ವಾಮಿ ತಾನು ವಧುವನ್ನು ವಧುವಿನ ಜನಕ ಧಾರ ಎರೆದು ಕೊಡುವಾಗ ಅವನು ಸೀತಾಪಿತನಾದ ರಾಜಶ್ರೀ ಜನಕನಾಗುತ್ತಾನೆ. ಈ ಗೀತೆಯಲ್ಲಿ ಸೀತಾ ಕಲ್ಯಾಣದ ಚಿತ್ರಣವಿದೆ. ಶ
ಧರಿಸಿ ತುಡುಗು ಜೀರಿಗೆ ಬೆಲ್ಲ ಶ್ರೀಗಂಧವ ನಚ್ಚಿ ತುಡುಗು ಜೀರಿಗೆ ಬೆಲ್ಲ ಶ್ರೀಗಂಧವ ನಚ್ಚಿ ತಾರೆ ಎರೆದ ಜನಕ ಜನಕಿಯನು ತಾರೆ ಎರೆದ ಜನಕ ಇದೊಂದು ಶೋಭಾನೆ ಪದ. ಇದರಲ್ಲಿ ಸಂಪೂರ್ಣ ರಾಮಾಯಣದ ಕತೆ ಅಡಕವಾಗಿದೆ. ಇದು ಒಂದು ರೀತಿಯಲ್ಲಿ ಸಂಗ್ರಹ ರಾಮಾಯಣ. ಪಟ್ಟಣಕ್ಕೆ ಬಂದು
ಕಾರ್ತಿಕ ಮಾಸದಲ್ಲಿ ಸಾರ್ವತ್ರಿಕವಾಗಿ ಪೂಜೆಗೊಳ್ಳುವ ಲಕ್ಷ್ಮಿಯ ಪ್ರತಿರೂಪವೆನಿಸಿದ ವಿಷ್ಣುವಿಗೆ ಅತಿ ಪ್ರಿಯಳಾದ ತುಳಸಿಯ ಸ್ತುತಿ ಈ ಗೀತೆಯಲ್ಲಿದೆ. ಕಲ್ಯಾಣವೇ ತುಳಸಿ ಕಲ್ಯಾಣ, ಕಲ್ಯಾಣವೇ ತುಳಸಿ ಕಲ್ಯಾಣ, ಅಂಗಳ ತೊಳಗೆಲ್ಲ ತುಳಸಿ ಕಲ್ಯಾಣವೇ ತುಳಸಿ ಕಲ್ಯಾಣ. ಲಕ್ಷ ಭೋಜಂಗಳ ನೈವೇದ್ಯವ ಮಾಡಿ ಲಕ್ಷ ಭಕ್ತಿಯ ದೀಪವ ರಚಿಸಿ ಭಕ್ತಿಯೊಳೆಲ್ಲರೂ ತುಳಸಿಯ ಪೂಜಿಸಿ ಸಾಕ್ಷಾತ್ ಮೋಕ್ಷವ ಕೊಡುತಿಗಳು. ಕಲ್ಯಾಣವೇ ತುಳಸಿ ಕಲ್ಯಾಣ, ಕಲ್ಯಾಣವೇ ತುಳಸಿ ಕಲ್ಯಾಣ. ಕಲ್ಯಾಣವೇ ತುಳಸಿ ಕಲ್ಯಾಣ. ಉತ್ತಮ ದ್ವಾದಶಿ ದಿನದಲ್ಲಿ ಕೃಷ್ಣ ಉತ್ತಮ ತುಳಸಿಗೆ ಮದುವೆಯನ್ನು ಚಿತ್ತ ನಿರ್ಮಲರಾಗಿ ಮಾಡಿದವರಿಗೆ ಉತ್ತಮ ವೈಕುಂಠ ಪದವಿಗಳು. ಸ್ವರ್ಗದಿಂದ ನಾರದನು ತಂದುಕೊಟ್ಟ ಪಾರಿಜಾತದ ಹೂವನ್ನು ಶ್ರೀಕೃಷ್ಣನು ರುಕ್ಮಿಣಿಗೆ ನೀಡುತ್ತಾನೆ. ಕೋಪಗೊಂಡ ಸತ್ಯಭಾವೆಯನ್ನು ಸಮಾಧಾನಪಡಿಸಲು ಮತ್ತು ಇಂದ್ರನ ಗರ್ವವನ್ನು ಇಳಿಸಲು ಕೃಷ್ಣ ಸ್ವರ್ಗದಿಂದ ಪಾರಿಜಾತ ವೃಕ್ಷವನ್ನು ದ್ವಾರಕೆಗೆ ತಂದ ಸಂಪೂರ್ಣ ಕಥೆ ಈ ಗೀತೆಯಲ್ಲಿದೆ. ಯದುಕುಲೇಶನೇ ಸ್ವಾಮಿ ಪರಶುರಾಮನೇ ಮುದದಿ ನೆನೆವೆನು ಕೃಷ್ಣರ ಪದನ ಪೇವೆನು. ದ್ವಾರವತಿಯಲ್ಲಿ 16,000 108 ಸ್ತ್ರೀಯರಾಡುತ್ತಿದ್ದರು. ಸುಜನರೆಲ್ಲರೂ ಕೃಷ್ಣ ತಾಜನ ಪಿತನೆಂದು ಸ್ಮರಣೆಗೈಯನು. ಅಲ್ಲಿ ತ್ರಿಜನ ಬಂದನು, ಬಂದ ಮಿತ್ರಗೆ ಹಸನು ತಂದು ಹಾಕಿದ. ವಂದನೆ ಮಾಡಿದ, ಸುಖವೆಂದು ಹೇಳಿದ. ಅಷ್ಟಲೋಕವು ಸಂತುಷ್ಟಿಲಿರುವುದು ಕೃಷ್ಣರಾಯಗೆ ಹೂವ ಕೊಟ್ಟ ನಾರದ. ನಾರಿ ರುಕ್ಮಿಣಿ ಹೀಗೆ ಬಾರೆಯಂತಲಿ ಕೋರೆ ತೂಬಿಗೆ ಪಾರಿಜಾತ ಮುಡಿಸಿದ. ಚಾರು ಹೂವಿನ ಪರಿಮಳೂರು ತುಂಬಿತು, ಮೂರು ಲೋಕವು ಹರುಷ ಮೀರಿ ಹೋಯಿತು. ಸಾಗಿ ನಾರದ ಸಾಗಿ ಸತ್ಯಭಾಮೆಗೆ, ಇಲ್ಲಾದ ಸುದ್ದಿಯ ಹೋಗಿ ಬೇಗ ಪೇಳಿದ. ಏನು ಮುನಿಪತಿ ಬಂದ ಕಾರಣವಿದು, ಮೌನವಿಲ್ಲದೆ ನೀವು ನನಗೆ ಬೇಗುದು. ಏನ ಹೇಳಲೇ ತಾಯಿ ಸಾನುರಾಗದಿ, ಚಕ್ರಪಾಣಿ ಪೀಠದು ಅನಾರಿಗಿಂತನು. ಹೇಳಿದ ಕ್ಷಣ ಭಾಮೆ ಕೇಳಿ ಮನದಲ್ಲಿ ತಾಳಲಾರದೆ ಮನವ ತೂಳಿಕೊಂಡಳು. ತಾಳುತ್ತಿದ್ದಳು ಕೋಪ ಮಾಡುತ್ತಿದ್ದಳು.
ಪಂಚವಾತಟನೆ ಎದ್ದು ಕುಳಿತಳು ಬಿದ್ದು ಹೊರಳಳು ಆಕೆ ಪದ್ಮಮುಖಿಯಳು ವಜ್ರದುಂಗುರ ಹೊಳೆವ ಗೆಜ್ಜೆ ಸರಪಳಿ ವಜ್ರ ಮಿಂಟಿಗೆ ಹೆಜ್ಜೆ ಗೆಜ್ಜೆ ಗೆದಳು ದಾರ ಹವಳವು ಮುತ್ತಿನಾರ ಪದಕವು ಬಾರಿ ಬಾರಿಗೆ ತೆಗೆದು ದೂರ ಬಗೆದಳು ವಾಲೆ ಸರುಗಿಯು ವಂಕಿ ತೋಳ ಬಾಪುರಿ ಕೀಲು ಕಂಕಣ ಭೂಮಿ ಮೇಲೆ ಬಗೆದಳು ಮೇರು ಪರ್ವತ ಹತ್ತಿ ಹಾರಿ ಬೀಳಲು ಗಿಡವನಾಯಲೋ ದೊಡ್ಡ ಮೊಡುವ ತುಮುಕಲೋ ಸರಿಯ ಸವತಿಯೂ ಆಕೆ ಮೆರವ ಭಾಗ್ಯವ ಯಾರಿಗೇಳಲೋ ಮನದ ಘೋರ ತಾಪವ ನಿತ್ಯ ಕೃಷ್ಣರು ರುಕ್ಮಿಣಿಗಿದ್ದ ಒಲಿದರೆ ಪ್ರಥಮ ಬಗೆಯಲು ನಾನೆತ್ತ ಹೋಗಲೇ ಇಷ್ಟು ಚೇಷ್ಟೆಯ ತಟನೆ ಕೇಳಿ ನಾರದ ಕೃಷ್ಣರಾಯಗೆ ಹೋಗಿ ಸುದ್ದಿ ಹೇಳಿದ ಲೋಕ ಚಾಡಿ ನಾರದ ಸಾಕು ನಿನ್ನ ಜನ್ಮವು ಸುಡು ಸುಡೆಂದನು ತಟನೆ ಎದ್ದು ಬಂದನು ಹೊಡೆವ ಭೇರಿಯು ಹಿಡಿವ ತಮಟೆ ಕಾಳವು ಒಡನೆ ಕೃಷ್ಣರು ಮಡದಿ ಮನೆಗೆ ಬಂದರು ಗಳಿಗೆ ನಿಂದರು ಸತಿಯ ಸುಳಿವು ಕಾಣದೆ ಒಳಗಿಂಗೋದರು ಆಕೆ ಬಳಿಯ ನಿಂತರು ಚರಗ ಹಿಡಿದರು ಮನಸ್ಸು ಕರಗದಾಕೆದು ತಿರುಗಿ ನೋಡದೆ ಹರಿಗೆ ಬಾಳ ನುಡಿದಳು ಯಾಕೋ ಕೃಷ್ಣನೇ ನಿನಗೆ ಕಾಕು ಬುದ್ಧಿಯು ಸಾಕು ನಡೆ ನಡೆ ಆ ಸವತಿ ಮನೆ ಕಡೆ ಒಂದು ಹೂವಿಗೆ ನೀ ನಿಂದು ಮುನಿವಳೆ ಇಂದ್ರಲೋಕದ ಮರನ ತಂದು ಇಳುಗುವೆ ಅಂದ ಮಾತಿಗೆ ಭಾಮ ಸಂತೋಷ ಪಡುತ್ತಲೇ ಬಂದು ಕೃಷ್ಣರ ಪದಕ್ಕೆ ವಂದನೆ ಮಾಡಿದಳು ಅಸ್ಥಿ ಗರುಡನ ಹಾಸಂಗೆತ್ತಿ ಹಾಸಲು ಕೃಷ್ಣ ಭಾಮ್ಯರು ಅವರು ಲೆತ್ತನಾಡ್ಯರು ಆದಿ ಗರುಡನ ಹಾಸಂಗೆತ್ತಿ ಹಾಸಲು ರಂಗಭಾಮ್ಯರು ಅವರು ಲೆತ್ತನಾಡ್ಯರು ಶುಭವು ಕೃಷ್ಣಗೆ ಶೋಭನವು ಭಾಮೆಗೆ ಶುಭವು ಕೃಷ್ಣರ ನೆನೆದ ಭಕ್ತ ಜನರಿಗೆ ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ ಮನದ ತಾಪವ ಸ್ವಾಮಿ ದೂರ ಮಾಡುವ ಮನದ ತಾಪವ ಸ್ವಾಮಿ ದೂರ ಮಾಡುವ ಮನದ ತಾಪವ ಸ್ವಾಮಿ ದೂರ ಮಾಡುವ. ಮದುವೆಯಾಗಿ ಗಂಡನ ಮನೆಯಲ್ಲಿರುವ ಗೌರಿಯನ್ನು ಶ್ರಾವಣ ಮಾಸದಲ್ಲಿ ತಂದೆಯಾದ ಹಿಮವಂತನು ಕರೆಯಲು ಹೋದ ಸನ್ನಿವೇಶ ಈ ಗೀತೆಯಲ್ಲಿದೆ.
ಮದುವೆಯಾಗಿ ಗಂಡನ ಮನೆಯಲ್ಲಿರುವ ಗೌರಿಯನ್ನು ಶ್ರಾವಣ ಮಾಸದಲ್ಲಿ ತಂದೆಯಾದ ಹಿಮವಂತನು ಕರೆಯಲು ಹೋದ ಸನ್ನಿವೇಶ ಈ ಗೀತೆಯಲ್ಲಿದೆ. ಜವನೇರಿ ಬಂಧನೆ ಗಿರಿರಯ ಗೌರಿಯ ಕರೆಯಲಿಕೆ ಜಯ ಜಯ ಮಂಗಳಂ 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 ಜಯ ಜಯ ಮಂಗಳಂ. ಸಾಂಪ್ರದಾಯಿಕವಾಗಿ ಮಗುವನ್ನು ತೊಟ್ಟಿಲಿನಲ್ಲಿ ಹಾಕುವ ಮೊದಲು ಒಂದು ಕಲ್ಲು ಗುಂಡನ್ನು ತೊಟ್ಟಲಿಗೆ ಹಾಕುವ ಪದ್ಧತಿ ಇದೆ. ಏಕೆಂದರೆ ಮಗು ಕಲ್ಲಿನಂತೆ ಗಟ್ಟಿಯಾಗಿ ಬೆಳೆಯಬೇಕೆಂಬ ಹಾರೈಕೆ ಈ ಗೀತೆಯಲ್ಲಿದೆ.